ಯಡಿಯೂರಪ್ಪ ಹೊಡೆತ ಕೊಟ್ರ, ವಿಜಯೇಂದ್ರ ಹೊಡೆತ ಕೊಟ್ರ ಬಿಜೆಪಿಗೆ ಈ ನಂಬರ್ಸ್ಗೆ. ನನಗೆ ಮಾತಾಡ್ತಿದ್ದಾಗ ಆಗ ನಿಂಗೊಂದು ವಿಡಿಯೋ ತೋರಿಸ್ತೇನೆ ನಾನು, ಯಡಿಯೂರಪ್ಪ ಒಂದು ಬೈಟು ಮಂದಹಾಸ. ಮಂದಹಾಸ ಇವತ್ತು ಆಕ್ಚುಲಿ ಮಂದಹಾಸದಲ್ಲಿರುವಂತವ್ರು ಇಬ್ರು ಪ್ರಮುಖರು, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತೆ ಸನ್ಮಾನ್ಯ ಶ್ರೀ ವಿಜಯೇಂದ್ರ. ರಾಜಹುಲಿ ಮತ್ತೆ ಮರಿಹುಲಿ ಮಂದಸ್ಮಿತರು. ಜೋರಾಗಿ ನಕ್ಕಿಲ್ಲ ಬಟ್ ನಗು ಇದೆ ಅಂದ್ರೆ ಮನಸ್ಸಲ್ಲಿ. ಅಲ್ಲ ಸರ್, ಮನಸ್ಸಿನ ಭಾರ ಇಳಿದಿದೆ, ಮನಸ್ಸಿನ ಭಾರ ಇಳಿದಿದೆ, ಮಗನ ರಾಜಕೀಯ ಭವಿಷ್ಯದ ದುಗುಡ ಇಳಿದಿದೆ. ನಾನು ಇಲ್ಲದೇ ಇದ್ರೆ ಏನಾಗಬಹುದು ಎನ್ನುವಂತ ಮೆಸೇಜ್ ಅನ್ನ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಪೇಪರ್ಗಳಲ್ಲಿ, ಕಟ್ಟೆಗಳಲ್ಲಿ, ಹಳ್ಳಿ ಕಟ್ಟೆಗಳಲ್ಲಿ ಜನ ಏನು ಮಾತಾಡ್ತಿದ್ರು ಅದು ನಿಜ ಆಗಿದೆ. ಸೊ ಯಡಿಯೂರಪ್ಪನವರಿಗೆ ಇವತ್ತು ಅತ್ಯಂತ ಮಂದಸ್ಮಿತ. ಒಂದು ವೇಳೆ ಶಿಕಾರಿಪುರದಲ್ಲಿ ಏನಾದ್ರೂ ವಿಜಯೇಂದ್ರ ಅವರು ಸೋತಿದ್ದಿದ್ರೆ ಅದ್ರ ಪರಿಸ್ಥಿತಿ ಬೇರೆ ಇರ್ತಿತ್ತು. ಅದು ಬಿಟ್ಟು ಓವರ್ ಆಲ್ ನಾಗರಾಜ್ ಗೌಡ್ರ ಏನಾದ್ರು ಕಾಂಗ್ರೆಸ್ ಅಭ್ಯರ್ಥಿ, ಅದೇ ನಾನು ಅದೇ ಹೇಳಿದ್ ನಾನು, ಅದೊಂದು ಬಿಟ್ಟು ಇವತ್ತಿಬ್ರು ಕೂಡ ಮಂದಸ್ಮಿತರು, ಸಂತೋಷದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಪೊಲಿಟಿಕಲ್ ಮೆಸೇಜು ಏನು ಸೆಂಡ್ ಮಾಡಬೇಕಿತ್ತು, ನಾನು ಬಸ್ಸು ಮಾತಾಡ್ತಿದ್ವಿ ಕೆಲವೊಂದ್ಸಲ, ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿಯ ಸೋಲು ಒಂದು ಲಿಂಗಾಯತ ಸಮುದಾಯಕ್ಕೂ ಅನಿವಾರ್ಯ, ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಇಬ್ಬರಿಗೂ ಕೂಡ ಅನಿವಾರ್ಯ ಅಂತ. ಇಲ್ಲ, ಲಿಂಗಾಯತ ಸಮುದಾಯಕ್ಕೆ ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾತಾಡಿದ್ದು ಲಿಂಗಾಯತ ಸಮುದಾಯಕ್ಕೆ ಒಂದು ಹೊಣೆ ಇರುತ್ತೆ ಈ ಸಲ. ನಿನ್ನ ಪಾಯಿಂಟ್ ಇದೆಯಲ್ಲ, ಒಂದು ಚರ್ಚೆ ಇತ್ತು, ಯಡಿಯೂರಪ್ಪ ಕೆಜೆಪಿ ಕಟ್ಟಿದ್ದಕ್ಕೆ ತಪ್ಪಾಯಿತು, ನಾನು ಕ್ಷಮೆ ಕೇಳಿದೆ ಅಂತ ಹೇಳ್ತಿದ್ರು. ಅವತ್ತು ಯಡಿಯೂರಪ್ಪ ಕೆಜೆಪಿ ಕಟ್ಟಿಲ್ಲ ಅಂದರೆ ಯಡಿಯೂರಪ್ಪನ ಬೆಲೆ ಗೊತ್ತಾಗ್ತಿರಲ್ಲ ಬಿಜೆಪಿಗರಿಗೆ. ಯಡಿಯೂರಪ್ಪ ಕೆಜೆಪಿ ಕಟ್ಟಿಲ್ಲ ಅಂದಿದ್ರೆ ಯಡಿಯೂರಪ್ಪ ಬೆಲೆ ಬಿಜೆಪಿಗೆ ಗೊತ್ತಾಗ್ತಿಲ್ಲ. ಆ ತಪ್ಪಾಯ್ತು ಎನ್ನುವಂತ ಮೂಮೆಂಟ್ ಇದೆಯಲ್ಲ ಯಡಿಯೂರಪ್ಪನವ್ರ ಸ್ಟೇಟ್ಮೆಂಟು, ಆ ಕೊಟ್ಟ ಸ್ಟೇಟ್ಮೆಂಟ್ ಯಾವಾಗ ಹೇಳಿ? 2014ಕ್ಕೆ ವೆನ್ ಮೋದಿ ವೇವ್ ಇಸ್ ಪೀಕ್, ಯಡಿಯೂರಪ್ಪ ಅವರನ್ನ ಮೀರಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿಕೊಂಡು ಬರೋ ತಾಕತ್ತು ನರೇಂದ್ರ ಮೋದಿ ಅವರಿಗೆ ಇದೆ ಎನ್ನುವಂತ ಸಂದರ್ಭದಲ್ಲಿ ಅವಾಗ ಇವತ್ತೇನಾದ್ರು ಬಿಜೆಪಿ ಗೆದ್ದಿದ್ದರೆ ಯಡಿಯೂರಪ್ಪ ಇಲ್ದೆ ಗೆದ್ದವಲ್ಲ, ವಿಜಯೇಂದ್ರ ಇದ್ರೆ ಗೆದ್ದವಲ್ಲ. ಅವರು ಬೇಕಿದ್ದು ಕೂಡ ಮುಂದಿನ ಚುನಾವಣೆಗೆ ಅಗೇನ್ ಮತ್ತೆ 13ರಲ್ಲಿ ಹೆಂಗ್ ನೆಗ್ಲೆಕ್ಟ್ ಆಗಿ 18ರಲ್ಲಿ ಮತ್ತೆ ಹತ್ರ ಬಂದ ಚುನಾವಣೆ ಆಯ್ತು. 2023 ಏನು ಮುಂದಿನ ಸಾರಿ 28ರ ಚುನಾವಣೆಗೆ ಮುಗ್ದಿದೆ ಸರ್. ನಾನು ಈ ವಿಚಾರದಲ್ಲಿ ಲಿಂಗಾಯತ ಸಮುದಾಯ ಮಹತ್ವದ ಹೊಣೆಯನ್ನ ಹೊತ್ತಿತ್ತು ಈ ಚುನಾವಣೆಯಲ್ಲಿ ಮತದಾನ ಹಾಕುವಂತಹ ಸಂದರ್ಭದಲ್ಲಿ ರಾಜ್ಯವನ್ನ ಇಷ್ಟು ವರ್ಷ ಕಮಲಕ್ಕೂ ಕೂಡ ಗೆಲ್ಲಿಸಿಕೊಟ್ಟಿದ್ದು ಹಿಂದುತ್ವ ಅಲ್ಲ, ಬಸವತತ್ವ, ಕೇವಲ ಬಸವತತ್ವ ಅನ್ನುವಂತಹ ಮಹತ್ವದ ಸಂದೇಶವನ್ನ ಲಿಂಗಾಯತ ಸಮಾಜದ ಮೂಲಕ ಯಡಿಯೂರಪ್ಪ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಯಾವತ್ತು ಕಮ್ಯುನಲ್ ಅಲ್ಲ, ಮುಸಲ್ಮಾನ ವಿರೋಧಿ ಅಲ್ಲ, ಮುಸಲ್ಮಾನ ಬಂಧು. ಯಡಿಯೂರಪ್ಪ ಯಾವತ್ತು ಮುಸಲ್ಮಾನರ ವಿರೋಧಿಗಳಾಗಿರ್ಲಿಲ್ಲ. ಹೌದು, ಯತ್ನಾಳ್ ಮತ್ತೆ ಅನಂತಕುಮಾರ್ ಹೆಗಡೆ ಇವ್ರು ಯಾರ್ಯಾರು ಮಾತಾಡ್ತಿದ್ರು ಪ್ರತಾಪ್ ಸಿಂಹ ಇಂಥವ್ರು ಅನ್ನೋದು ಬಿಟ್ರೆ ಯಡಿಯೂರಪ್ಪ ಯಾವತ್ತು ಕೂಡ ಹಿಂದುತ್ವದ ಆದ ಮೇಲೆ ರಾಜಕಾರಣ ಮಾಡಲಿಲ್ಲ. ಯಡಿಯೂರಪ್ಪ ಸಕ್ಸಸ್ ರೇಷಿಯೋ ಇರೋದೇ ಅಲ್ಲಿ ಇಲ್ಲ. ಯಾಕೆ ಯಡಿಯೂರಪ್ಪ ಅವರು ಹೊಡೆತ ಕೊಟ್ರು? ಖಂಡಿತ ಇದು ಹೊಡೆತ, ಆದ್ರೆ ಬಸವ ತತ್ವ ಅನ್ನುವಂತಹ ಬ್ರಹ್ಮಾಸ್ತ್ರದ ಶಕ್ತಿ ಎಂಥದ್ದು ಅನ್ನೋದನ್ನ ನೇರವಾಗಿ ವಾಲಿಯನ್ನ ಹೇಗ್ ಕೊಂದ ರಾಮ ಆ ರೀತಿ ಕೊಂದಿರಬಹುದು. ಯಾಕಂದ್ರೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಆ ಪುರಾಣ ಕಥೆಗಳನ್ನ ಹೇಳಿ ಪಾತ್ರಗಳನ್ನ ಹೇಳೋದು ಒಳ್ಳೇದು ಅಂತ ಅನ್ನಿಸ್ತದೆ. ಕ್ಲಿಯರ್ ಆಗಿ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ, ನಂತರ ವಿಜಯೇಂದ್ರ, ಮತ್ತೆ ಲಿಂಗಾಯತ ಸಮುದಾಯ ಅನಿವಾರ್ಯ, ಬೇಕೇ ಬೇಕಾಗತ್ತೆ. ನಮ್ಮನ್ನ ಬಿಟ್ಟು ರಾಜಕಾರಣ ಮಾಡಕ್ಕಾಗಲ್ಲ. ಕ್ಯಾಸ್ಟ್ ಈಕ್ವೇಷನ್ ಸಂಬಂಧಪಟ್ಟಂಗೆ ಮತ್ತೆ ಯಾವ್ದು ಅಂತ ಯಡಿಯೂರಪ್ಪ ಇವತ್ತೇನಾರ ಅವತ್ತು ಸುಮ್ನೆ ಬಂದ್ಬಿಟ್ಟು ಬಿಜೆಪಿ ಅಲ್ಲೆಲ್ಲಿ ತೇಲ್ಕಂಡ್ ಬಂದ್ ಕಟ್ಟಿಲ್ಲ, ಬಿಜೆಪಿ ಕಟ್ಬಿಟ್ಟು ಅಲೆ ಸೃಷ್ಟಿ ಮಾಡಿದ್ರು. ಬಿಜೆಪಿ ಅಲೆಯಲ್ಲಿ ರಾಜಕಾರಣ ಮಾಡಿದಲ್ಲ ಯಡಿಯೂರಪ್ಪ, ಅಲೆ ಸೃಷ್ಟಿ ಮಾಡಿ ರಾಜಕಾರಣ ಮಾಡಿದ್ರು. ಆ ಕಾರ್ಯಕಾರಣಿಲಿ ಅವ್ರು ಹೇಳ್ತಾರೆ ಮೋದಿ ಅಲೆ ಅವನ್ನೆಲ್ಲ ನೆಂಚ್ಕೊಳ್ಳೋದು ಬೇಡ, ಸ್ಥಳೀಯ ನಾಯಕತ್ವ ಮತ್ತು ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಹೇಳ್ಕೊಂಡು ನಾವು ಹೋಗ್ಬೇಕು, ಯಾಕಂದ್ರೆ ವಿಪಕ್ಷದಲ್ಲಿರೋರು ಕಮ್ಮಿ ಇಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಮ್ಮಿ ಇಲ್ಲ ಅನ್ನೋ ಒಂದು ಸಂದೇಶ ಕೊಟ್ಟಿದ್ರು, ಕಾರ್ಯಕಾರಣಿಲೇ ಕೊಟ್ಟಿದ್ರು. ಅದಕ್ಕೆ ದೊಡ್ಡ ಚರ್ಚೆ ಆಯ್ತು, ಮೋದಿ ಅಲೆ ಇಲ್ವಾ ಯಪ್ಪ ಯಮ್ಮ ಅನ್ನೋ ರೀತಿಲಿ ಅವತ್ತೇ ಕರೆಕ್ಟ್ ವಿಷಯವು ಇದೇ. ಪ್ರಧಾನಿ ಮೋದಿಯವರು ಒಬ್ರೇ ನಿಂತ್ಕೊಳ್ಳೋದ್ರ ಬದಲು ಪಕ್ಕದಲ್ಲಿ ಯಡಿಯೂರಪ್ಪ ಅವರನ್ನು ನಿಲ್ಸ್ಕೊಂಡು ರ್ಯಾಲಿಗಳನ್ನ ಮಾಡಿದ್ರೆ ಯಾವ ಸಂದೇಶ ಕೊಡಬಹುದಿತ್ತು? ಕೆಲವೊಂದು ಧೋರಣೆಗಳು ಬಿಜೆಪಿಗೆ ಮುಳುವಾಯಿತು ಅಂತ ಹೇಳ್ಬೋದು. ಧೋರಣೆಗಳೇನು? ಇನ್ನೊಂದು ಸುದೀಪ್ ಪಕ್ಕದಲ್ಲಿ ಬಿ ಶ್ರೀರಾಮುಲು ಅವರನ್ನು ನಿಲ್ಸ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿಸಿದ್ರೆ ಹೇಗಿರ್ತಿತ್ತು? ಕಳೆದ ಬಾರಿ ಯಡಿಯೂರಪ್ಪ ಸಿಎಂ, ರಾಮುಲು ಡಿಸಿಎಂ ಅನ್ಕೊಂಡು ರಾಜ್ಯವ್ಯಾಪಿ ಓಡಾಡಿದ ಪರಿಣಾಮ ವಾಲ್ಮೀಕಿ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯ ಇತರ ಸಮುದಾಯ ಕೈ ಹಿಡಿತು, ಅಷ್ಟು ಸೀಟ್ ಬಂತು. ಡಿಸಿಎಂ ಆಗ್ತಾ ರಾಮುಲು ಅಂತಿತ್ತು,
ರಾಮುಲು ಮೂಲಕ್ಕೆ ತಳ್ಳೋದು. ರಾಮುಲು ಇವತ್ತು ಸೋತವರ ಕತೆ. ಇತ್ತಲ ಕಡೆ ಯಡಿಯೂರಪ್ಪ ಸಿ ಎಂ ಆಗ್ತಾರೆ ಅಂತ ಅವತ್ತು ಓಟ್ ಹಾಕಿದ್ರು. ಇವತ್ತು ಯಾರು ಸಿ ಎಂ ಅಂತ ಗೊತ್ತಿಲ್ಲ. ಜೋಶಿ ಸಿ ಎಂ ಆಗ್ಬೋದು ಇರಲ್ಲ, ಕೇಳಲ್ಲ ಬೇರೆ ಯಾರು ಯಾರು ಒಂದು ಒಂದು ನಂಬರ್ ಪ್ರಶ್ನೆಗಳು. ಒಂದು ನಂಬರ್ ಇದೆ, ಎಸ್ ಟಿ ಸಮಾಜದ ನಾಯಕ ಸಮಾಜದ 18 ಶಾಸಕರು ಗೆದ್ದಿದ್ದಾರೆ, 15 ಜನ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ, ಅದರಲ್ಲಿ ಇನ್ನು ಇನ್ನು ಬಿಜೆಪಿ ಇಂದ ಇಬ್ಬರೇ ಗೆದ್ದಿರೋದು. ಆದ್ರೆ ಬಿಜೆಪಿ ನಂಬರ್ 9 ಇತ್ತು ಕಳೆದ ಚುನಾವಣೆ ಬಾರಿ, 9+9 ಇತ್ತು. ಮತ್ತೆ ಜೆ ಡಿ ಎಸ್ ಇಂದ ಒಬ್ರು. ಆದ್ರೆ ಮೂವರು, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ ಜನರಲ್ ಸೀಟಲ್ಲಿ ನಿಂತು ಗೆದ್ದಿದ್ದಾರೆ. ಆ ಸಮುದಾಯಕ್ಕೆ ಅಂಥದ್ದೊಂದು ತಾಕತ್ತಿದೆ ಅಲ್ಲಿ ಬೆಳೆಸಿದ್ರೆ, ಸರಿಯಾಗಿ ಬೆಳೆಸಿದ್ರೆ ನಿಜವಾಗ್ಲೂ ಬಿಜೆಪಿ ಬಿ ಶ್ರೀರಾಮುಲು ಅವರ ಕುತ್ತಿಗೆಯನ್ನ ಕೊಯ್ದು ಬಿಟ್ಟಿದೆ, ರಾಜಕೀಯ ಭವಿಷ್ಯವನ್ನ ನಿರ್ನಾಮ ಮಾಡಿದೆ. ಯಾಕೆ ಯಾಕೆಗೊತ್ತಾ, ಆಮೇಲೆ ಸೋತ ಲಕ್ಷ್ಮಣ್ ಸವದಿನ ಡಿ ಸಿ ಮಾಡಿದ್ರು, ಗೋವಿಂದ ಕಾರಜೋಳನ ಡಿ ಸಿ ಎಂ ಮಾಡಿದ್ರು, ಆರ್ ಅಶೋಕ್ ಅವ್ರನ್ನ ಡಿ ಸಿ ಎಂ ಮಾಡಿದ್ರು, ಮತ್ತೆ ನಮ್ಮ ಅಶೋಕ್ ಮಾಡಿದ್ರು. ಆದ್ರೆ ಡಿ ಸಿ ಎಂ ಮಾಡ್ತೀನಿ ಅಂತ ಮಾತು ಕೊಟ್ಟು ವಾಲ್ಮೀಕಿ ಸಮುದಾಯ ರಾಮಲನ ಏನು ಮಾಡಲಿಲ್ಲ, ಡಿ ಸಿ ಎಂ ಮಾಡಲಿಲ್ಲ. ಒಂದು ಕೊಟ್ಟ ಮಾತಿಂದ ತಪ್ಪಿದ್ದು ವಾಲ್ಮೀಕಿ ಸಮುದಾಯ, ಲಿಂಗಾಯತ ಸಮುದಾಯದ ಯಡಿಯೂರಪ್ಪ ಅವ್ರನ್ನ ಎದುರಾಕಂಡಿದ್ದು. ಇವ್ರು ಏನು ಹೇಳ್ಬೋದು ಸಾವಿರ, ನೀವು ಹೇಳಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಹೋಗಿದ್ರೆ ಹೇಗಿರೋದು, ಸುದೀಪ್ ಜೊತೆ ರಾಮುಲು ಇದ್ರೆ ಹೇಗಿರೋದು ಅಂತ. ಅದು ಅವ್ರು ಏನ್ ಅನ್ಕೊಂಡ್ರು ಅಂತಂದ್ರೆ, ಅವ್ರ ನಟನ ವರ್ಚಸ್ಸು ಹಾಳು ಮಾಡಿ, ಅವ್ರು ಏನ್ ಅನ್ಕೊಂಡ್ರು ಅಂತಂದ್ರೆ, ಹೈಕಮಾಂಡ್ ಅವರು ಇಲ್ಲ ಇಲ್ಲ ಇವ್ರದೆಲ್ಲ ನಾಣ್ಯ ಚಲಾವಣೆಗಿಲ್ಲ, ನಮ್ಮ ಮೋದಿ ನಾಣ್ಯ ಚಲಾವಣೆಗೆ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಅರ್ಥ ಆಯ್ತು, ಮೋದಿ ಅತಿ ಹೆಚ್ಚು ರ್ಯಾಲಿಗಳನ್ನ ಮಾಡಿದ್ರು, ಅತಿ ಹೆಚ್ಚು ಸಮಾವೇಶಗಳನ್ನ ಮಾಡಿದ್ರು, ರೋಡ್ ಶೋ ಎರಾಬೇರಿ ಬೆಂಗಳೂರಲ್ಲಿ ಮಾಡಿದ್ರು, ಅದೆಲ್ಲದರ ಫಲಿತಾಂಶ 65 ಕಾಣ್ತಾ ಇದೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಅಲ್ಲ, ಯಡಿಯೂರಪ್ಪ ಫ್ಯಾಕ್ಟರ್, ಯಡಿಯೂರಪ್ಪ ಬೇಡ, ಆಮೇಲೆ ಮೋದಿ ಫ್ಯಾಕ್ಟರ್ಗೆ ಆಮೇಲೆ ಹೋಗೋಣ. ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ?